ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈ ವಿಡಿಯೋದಲ್ಲಿ ನಾನು ನನಕಂದ ಪದ್ಯ ನಾಲ್ಕನೇ ತರಗತಿಯ ಆರನೆಯ ಪದ್ಯ ಜನಪದ ಗೀತೆಯನ್ನು ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ಶೇರ್ ಮಾಡುತ್ತಿದ್ದೇನೆ ನನಕಂದ ಮುದ್ದೂನ ತಾವರಿ ಮುದ್ದು ಹಣ್ಣುಳ್ಳ ಗಿಡಕ ಮುದ್ದು ಹಣ್ಣುಳ್ಳ ಹಣ್ಣುಳ್ಳಿಮುದ್ದು ಕಂದವ್ವ ನೀ ಮುದ್ದು ನನ್ನ ಬಳಗ ಇಲ್ಲಿ ಜನಪದ ಸಾಹಿತ್ಯ ಎಂದರೆ ಏನು ಜನಪದ ಸಾಹಿತ್ಯ ಮೌಖಿಕವಾಗಿ ಅಂದರೆ ತಾಯಿ ತನ್ನ ಮಕ್ಕಳಿಗೆ ಲಾಲಿಯ ಹಾಡುಗಳನ್ನು ಹಾಡುವುದರ ಮೂಲಕ ಪದಗಳನ್ನು ಕಟ್ಟಿ ಹಾಡುತ್ತಿದ್ದಂತಹ ಒಂದು ಮೌಖಿಕವಾದಂತಹ ಸಾಹಿತ್ಯ ಪ್ರಕಾರ ಅಂದರೆ ತಾಯಿಯಿಂದ ಮಗುವಿಗೆ ಮಗುವಿನಿಂದ ತನ್ನ ಮೊಮ್ಮಕ್ಕಳಿಗೆ ಹೀಗೆ ವಂಶ ಪಾರಂಪರ್ಯವಾಗಿ ಬೆಳೆದುಕೊಂಡು ಬಂದಂತಹ ಸಾಹಿತ್ಯ ಪ್ರಕಾರ ಈ ಜನಪದ ಸಾಹಿತ್ಯ ಈ ಜನಪದ ಸಾಹಿತ್ಯಕ್ಕೆ ಲಿಖಿತ ಆಧಾರಗಳು ಇಲ್ಲ ಅಂದರೆ ಯಾರು ರಚನೆ ಮಾಡಿದ್ದಾರೆ ಕವಿ ಯಾರು ಎಂಬುದಾಗಿ ನಾವಿಲ್ಲಿ ಕಾಣಲು ಸಾಧ್ಯವಿಲ್ಲ ಏಕೆಂದರೆ ಇದು ಮೌಖಿಕವಾಗಿ ನಡೆದು ಬಂದಂತಹ ಸಾಹಿತ್ಯ ಪ್ರಕಾರ ಆಗಿದೆ ಹಾಗಾದರೆ ಅಂತಹ ಸಾಹಿತ್ಯ ಪ್ರಕಾರ ಅತ್ಯಂತ ಸೊಗಸಾಗಿದೆ ಕನ್ನಡ ಸಾಹಿತ್ಯದಲ್ಲಿ ಉದಾಹರಣೆ ಹೇಳೋದಾದರೆ ನಾವು ಸುಮಾರು ಜನಪದ ಗೀತೆಗಳನ್ನು ನೋಡಬಹುದು ಅದು ಯಾವುವು ಎಂದರೆ ನಿಂಬಿಯ ಬನದ ಮ್ಯಾಗಡ ಚಂದ್ರ ಚಂದಾಡಿದ ನಿಂಬಿಯ ಮತ್ತೊಂದು ಪದ್ಯ ಅಥವಾ ಜನಪದ ಗೀತೆ ಎಂದರೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಹೋಗಿ ಬನಂತವರಿಗೆ ಅಷ್ಟೇ ಏಕೆ ಇತ್ತೀಚೆಗೆ ಬಂದಂತಹ ಅತ್ಯಂತ ಪ್ರಸಿದ್ಧ ಹಾಡು ಅದೇನೆ ಮಾ ದೇವ ಮಾ ದೇವ ಮಾ

ಈ ಹಾಡು ಕೂಡ ಜನಪದ ಗೀತೆಯೇ ಹೀಗೆ ನಾವು ನೋಡುತ್ತಾ ಹೋದರೆ ಅನೇಕ ಜನಪದ ಗೀತೆಗಳು ಅತ್ಯಂತ ಪ್ರಸಿದ್ಧವಾಗಿವೆ ಅಂತಹ ಜನಪದ ಗೀತೆಗಳಲ್ಲಿ ಇದು ಕೂಡ ಒಂದು ಅದೇ ನನಕಂದ ಕಂದ ಪದ್ಯ ಇನ್ನು ಪದ್ಯವನ್ನು ರಾಗವಾಗಿ ಹಾಡುವುದು ಹೇಗೆ ಅಂತ ನೋಡಿದೀವಿ ಇನ್ನು ಪದ್ಯದ ಸಾಲುಗಳ ಅರ್ಥ ಅಂದರೆ ನನಕಂದ ಕಂದ ಮುದ್ದು ಇಲ್ಲಿ ಹೇಳ್ತಾ ಇದ್ದಾರೆ ತಾಯಿ ನನ್ನ ಕಂದ್ ನೀವು ನೋಡಬಹುದು ಸಣ್ಣ ಮಕ್ಕಳಿಗೆ ಮುದ್ದು ಚಿನ್ನ ರನ್ನ ಅಂತ ಮುದ್ದಾಡ್ತಾರೆ ಇಲ್ಲಿ ಕೂಡ ನನ್ನ ಕಂದ ತುಂಬ ಮುದ್ದು ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾನೆ ಹೊನ್ನ ತಾವರಿ ಮುದ್ದು ಚಿನ್ನದ ಥರ ಹೊಳಿತಾನೆ ತಾವರೆ ಹೂವಿನ ಹಾಗೆ ಮೃದುವಾಗಿದ್ದಾನೆ ಅಂತಹ ಕಂದ ನನ್ನ ಕಂದ ಎಂದು ತಾಯಿ ಇಲ್ಲಿ ತನ್ನ ಮಗುವಿಗೆ ಹೇಳ್ತಾ ಇದ್ದಾಳೆ ಹಣ್ಣುಳ್ಳ ಗಿಣಿ ಮುದ್ದು ಹಣ್ಣಿರ್ತಕ್ಕಂತಹ ಗಿಡಕ್ಕೆ ಗಿಣಿ ಬಂದು ಹಣ್ಣನ್ನು ತಿನ್ನಬೇಕು ಆಗಲೇ ಆ ಗಿಡಕ್ಕೆ ಒಂದು ಸೊಗಸು ಆ ಹಣ್ಣುಳ್ಳಂತಹ ಗಿಡಕ್ಕೆ ಗಿಣಿ ಬಂದು ಹಣ್ಣನ್ನು ತಿಂದಾಗ ಯಾವ ರೀತಿ ಸೊಗಸೋ ಅದೇ ಅದೇ ರೀತಿಯಾಗಿ ಕಂದವ್ವ ನೀ ನನ್ನ ಮುದ್ದು ನನ್ನ ಬಳಗಾಕ ನನ್ನ ಬಾಳನ್ನ ಬೆಳಗೋದಿಕ್ಕೆ ನೀನು ಮುದ್ದು ನನಗೆ ಚಿನ್ನಾರನ್ನ ಅಂತ ಹೇಳ್ತಾ ಇದ್ದಾಳೆ ತಾಯಿ ಮುಂದಿನ ಸಾಲುಗಳನ್ನು ನೋಡೋಣ ನಡೆದಾಡ ಕಂದನ ನಡಗೀಯ ನೋಡಿನ ಸಡಗರದಿಂದ ತೊಡಸೀನ ಸಡಗರದಿಂದ ತೊಡಸೀನ ಕಂದೈಗ ಆಯಿ ಮಾಡಿಸಿಕೊಟ್ಟ ಕಿರುಗೆಜ್ಜೆ ಆಯಿ ಮಾಡಿಸಿಕೊಟ್ಟ ಕಿರುಗೆಜ್ಜೆ ಸಾಲುಗಳ ಅರ್ಥ ಅಂದ್ರೆ ನಡೆದಾಡೋ ಕಂದನ ನಡಗಿನ ನೋಡಬೇಕು. ನಡೆದಾಡುವಂತಹ ನನ್ನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ನೋಡಬೇಕು ಅಂತಹ ನೋ ಆ ಮಗು ಪುಟ್ಟ ಪುಟ್ಟ ಹೆಜ್ಜೆ ತಪ್ಪು ತಪ್ಪು ಹೆಜ್ಜೆಗಳನ್ನು ಇಡುವಂತಹದ್ದು ನೋಡೋದೇ ಒಂದು ಸಡಗರ ಸಡಗರ ಅಂದರೆ ಸಂತೋಷ ಆ ಮಗುವಿಗೆ ನಾನು ಕಾಲು ಗೆಜ್ಜೆಯನ್ನು ಹಾಕಿದ್ದೀನಿ ಆ ಕಾಲಿನ ಗೆಜ್ಜೆಯ ಶಬ್ದ ಅಂತೂ ಮತ್ತಷ್ಟು ಚಂದ ಆ ಗೆಜ್ಜೆ ನನ್ನ ಆಯಿ ಮಾಡಿಸಿಕೊಟ್ಟಿದ್ದು ಅಂದರೆ ಆ ಕಂದನ ಅಜ್ಜಿ ತಾಯಿಯ ಅಮ್ಮ ಆಯಿ ಮಾಡಿಸಿಕೊಟ್ಟಂತಹ ಕಿರುಗೆಜ್ಜೆ ಅತ್ಯಂತ ಸೊಗಸಾಗಿದೆ ನನ್ನ ಕಂದನಿಗೆ ನಂತರ ಸಾಲುಗಳ ಒಂದು ಓದುವಿಕೆಯನ್ನು ಗಮನಿಸಿ ತೊಟ್ಲನ ಕೂಸಿಗೆ ದಿಟ್ಟಿಯಾದ ವಂದ ಕಟ್ಟಿದ ನವಿಲ ಗರಿಗೋಳ ಕಟ್ಟಿದ ನವಿಲ ಗರಿಗೋಳ ಬಾಳಗ ಕರಿಬೇವಿನ ದಿಟ್ಟಿ ತೆಗೆದೇನಾ ಕರಿವೇ ವಿನದಿಟ್ಟೀ ತೆಗೆದೇನಾ ತೊಟ್ಲಾಗೆ ಮಲಗಿರ್ತಕ್ಕಂತಹ ನನ್ನ ಮಗುವಿಗೆ ಒಂದ್ಸಲ ಏನಾಗಿತ್ತು ದೃಷ್ಟಿಯಾಗ್ಬಿಟ್ಟಿತ್ತು ದೃಷ್ಟಿ ಆಗುತ್ತೆ ಯಾಕೆಂದ್ರೆ ಅಂತಹ ಚಂದವಾದಂತಹ ಪುಟ್ಟ ಮಗುವುದು ತಾವರೆಯ ತರ ಮೃದುವಾದ ಚರ್ಮ ಅದಕ್ಕೆ ಹೊನ್ನಿನ ಹಾಗೆ ಒಳಿಯುವಂತಹ ಮೈಕಾಂತಿ ನನ್ನ ಕಂದನಿಗೆ ಅಂತಹ ಕಂದನಿಗೆ ದೃಷ್ಟಿಯಾಗಬಹುದು ದಿಟ್ಟಿ ಅಂದರೆ ದೃಷ್ಟಿ ಇಲ್ಲಿ ತದ್ಭವ ಪದಗಳನ್ನು ಗಮನಿಸಿ ದಿಟ್ಟಿ ದೃಷ್ಟಿ ದಿಟ್ಟಿಯಾದ ದಿಟ್ಟಿಯಾಗುತ್ತೆ ದೃಷ್ಟಿಯಾಗುತ್ತೆ ಅಂತ ನಾನು ನವಿಲಿನ ಗರಿಯನ್ನು ತಗೊಂಡು ಬಂದು ತೊಟ್ಟಲಿಗೆ ಕಟ್ಟಿದ್ದೆ ಬಾಳಾಗ ಕರಿಬೇವನ ತಂದು ಅವನಿಗೆ ದೃಷ್ಟಿಯನ್ನು ತೆಗೆದಿದ್ದೀನಿ ಯಾಕೆಂದರೆ ನನ್ನ ಕಂದನಿಗೆ ದೃಷ್ಟಿಯಾಗಬಾರ್ದು ಎಷ್ಟೊಂದು ಮುದ್ದಾದ ನನ್ನ ಕಂದ ಅವನಿಗೆ ದೃಷ್ಟಿಯಾಗಬಾರ್ದು ಅಂತ ಹೇಳ್ತಾ ಇದ್ದಾಳೆ ಇಲ್ಲಿ ತಾಯಿ ತನ್ನ ಕಂದನನ್ನ ಮುಂದಿನ ಸಾಲುಗಳನ್ನು ಗಮನಿಸಿ ಕಂಡದ್ದು ಕನಸಾಗಿ ಉಂಡದ್ದು ಸವಿಯಾಗಿ ನೀ ಕಾಡಬೇಡೆಂದು ಕಂದ ಕಾಡಬೇಡೆಂದು ಬೇಡುವೆ ಕಂದಯ್ಯ ಮಾಡೋ ನಿದ್ದೀಯ ಕಂದಯ್ಯ ಮಾಡೋ ನಿದ್ದೀಯ ಕಂಡದ್ದು ಕನಸಾಗ ಅಂದರೆ ನೀನು ಒಳ್ಳೊಳ್ಳೆ ಕನಸನ್ನು ಕಾಣು ಯಾವಾಗ ಅಂದರೆ ನಿದ್ದೆಯಲ್ಲಿ ಸಣ್ಣ ಮಕ್ಕಳ ನಿದ್ದೆ ಅತ್ಯಂತ ಸೊಗಸಾಗಿರುತ್ತೆ ಆ ಕ ಒಳ್ಳೊಳ್ಳೆ ಕನಸುಗಳನ್ನು ನೀನು ಕಾಣು ನಾನು ನಿನಗೆ ಆರೈಕೆಯನ್ನು ಮಾಡ್ತಾ ಇದ್ದೀನಿ ಆಶೀರ್ವಾದವನ್ನು ಮಾಡ್ತಾ ಇದ್ದೀನಿ ಉಂಡದ್ದು ಅಂದರೆ ನೀನು ಏನೆಲ್ಲ ಊಟ ಮಾಡ್ತೀಯ ಅದು ನಿನ್ನ ಮೈಗೆ ಹತ್ತಿ ನೀನು ಚೆನ್ನಾಗಿ ಆರೋಗ್ಯವಾಗಿ ಬೆಳೀಬೇಕು ಹಾಗೇ ಕಂದಾನಿ ಕಾಡಬೇಡ ನನ್ನನ್ನು ಬೇಡುವೆ ನಿನಗೆ ನೀನು ಆರಾಮಾಗಿ ನಿದ್ದೆ ಮಾಡು ಚಂದವಾಗಿ ನಿದ್ದೆ ಮಾಡು ಆವಾಗ ನಾನು ನನ್ನ ಕೆಲಸ ಮಾಡಿಕೊಳ್ಳಲು ಸಮಯ ಸಿಗುತ್ತೆ ನನ್ನ ಕೆಲಸಗಳನ್ನು ಮಾಡೋದಕ್ಕೆ ಸಮಯ ಸಿಗುತ್ತೆ ಯಾಕೆಂದರೆ ನೀನು ತುಂಟ ಹುಡುಗ ಆಟ ಆಡ್ತಾ ಇದ್ದಾಗ ನನಗೆ ಕೆಲಸ ಮಾಡಲು ಸಾಧ್ಯವಿಲ್ಲ ನೀನು ಆರಾಮಾಗಿ ನಿದ್ದೆ ಮಾಡು ನಿನಗೆ ಒಳ್ಳೊಳ್ಳೆಯ ಕನಸುಗಳು ಬರಲಿ ತಿಂದಂತಹ ಊಟ ನಿನ್ನ ಮೈ ಹಿಡಿಯಲಿ ನೀ ನನ್ನನ್ನು ಕಾಡಬೇಡ ಬೇಡ್ತಾ ಇದ್ದೀನಿ ನಿನ್ನ ಕಂದಯ್ಯ ಮಾಡು ನಿದ್ದೆಯನ್ನ ಅಂತ ಇಲ್ಲಿ ತನ್ನ ಕಂದನಿಗೆ ಬೇಡ್ಕೊಳ್ತಾ ಇದ್ದಾಳೆ ಅತ್ಯಂತ ಸೊಗಸಾದ ಜನಪದ ಗೀತೆ ಇದಾಗಿದೆ ಮಕ್ಕಳೇ ಇನ್ನು ನಾವಿಲ್ಲಿ ನೋಡ್ಬೋದು ವ್ಯಾಕ್ ಪದಗಳ ಅರ್ಥವನ್ನು ಗಮನಿಸಿದಾಗ ಪದ್ಯದಲ್ಲಿ ಬಂದಿರತಕ್ಕಂತಹ ಪದಗಳನ್ನು ಗಮನಿಸಿ ಪದಗಳ ಅರ್ಥ ಕಂದಯ್ಯ ಅಂದರೆ ಮಗ್ಗು ಮುದ್ದು ಅಂದರೆ ಚೆಲುವು ಪ್ರೀತಿ ಅಂತಹ ಅರ್ಥ ಒಂದು ಅಂದರೆ ಬಂಗಾರ ತಾವರಿ ಅಂದರೆ ಕಮಲ ಗಿಣಿ ಅಂದರೆ ಗಿಳಿ ಬಳಗ ಅಂದರೆ ಬಾಂಧವರು ನೆಂಟರು ನಡಗಿ ಅಂದರೆ ನಡುಗೆ ನಡೆಯುವಂತಹ ನಡಿಗೆ ಆಯಿ ಅಂದರೆ ಅಜ್ಜಿ ಆಯಿ ಅಂದರೆ ಅಜ್ಜಿ ಅಂತ ಹೇಳ್ತಾರೆ ಕಿರುಗೆಜ್ಜೆ ಅಂದರೆ ಮಗುವಿನ ಕಾಲಿಗೆ ಹಾಕುವ ಗೆಜ್ಜೆಯನ್ನು ಕಿರುಗೆಜ್ಜೆ ಅಂತ ಕೊಡ್ತಾರೆ ತೊಟ್ಲು ಅಂದರೆ ತೊಟ್ಟಿಲು ಕೂಸಿಗೆ ಅಂದರೆ ಮಗುವಿಗೆ ದಿಟ್ಟಿ ಅಂದರೆ ದೃಷ್ಟಿ ಬಾಳಾಗ ಅಂದರೆ ಬಾಳಕನಿಗೆ ಗರಿ ಅಂದರೆ ರೆಕ್ಕೆ ಪುಕ್ಕ ಹೀಗೆ ನಾವು ಪದಗಳ ಅರ್ಥವನ್ನು ಕೂಡ ನೋಡಬಹುದು ಇನ್ನು ಗಮನಿಸಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಆವರಣದಲ್ಲಿ ಕೊಟ್ಟಿರುವ ಅಕ್ಷರಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಒಂದಷ್ಟು ಅಕ್ಷರಗಳನ್ನು ನಿಮಗೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಮೊದಲನೇ ಪದ ನವಿಲು ಎರಡನೇದು ಸವಿಯಾಗಿ ಮೂರನೇದು ಕಿರುಗೆಜ್ಜೆ ನಾಲ್ಕನೇದು ಕಂದವ್ವ ನೈದನೇದು ಸಡಗರ ಎನ್ನುವಂತಹ ಪದಗಳನ್ನು ನೀವು ಬಿಟ್ಟ ಸ್ಥಳದಲ್ಲಿ ಬರೆಯಬಹುದು ಇದಾಗಿದೆ ನಾಲ್ಕನೇ ತರಗತಿಯ ಪದ್ಯ ಆರು ಜನಪದ ಗೀತೆ ನನಕಂದ ಹಾಡುವುದರ ಮೂಲಕ ಪದ್ಯದ ಸಾರಾಂಶ ಪದಗಳ ಅರ್ಥ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು